ಚೂಚು ಮತ್ತು ಗೆಳೆಯರ ಕಥೆಗಳು. ಮುಗಿಲಿನಿಂದ ಮೇಲೆದ್ದು ಬಂದ ಸೂರ್ಯ ಕರುನಾಡಿನ ಸುಂದರ ಪ್ರಕೃತಿಯ ಮೇಲೆ ತನ್ನ ಬೆಳಕು ಚೆಲ್ಲಿದ. ಇಡೀ ಊರು ಆಗಷ್ಟೇ ಎಚ್ಚರವಾಗುತ್ತಿತ್ತು. ಅಲ್ಲಿನ ಒಂದು ಸುಂದರ ಮನೆಯಲ್ಲಿ ಚೂಚುವನ್ನು ಪುಟ್ಟ ಹುಡುಗಿ ಆಗ ತಾನೆ ನಿದ್ದೆಯಿಂದ ಎದ್ದು ಶಾಲೆಗೆ ಹೋಗಲು ತಯಾರಾಗುತ್ತಿದ್ದಳು. ಅವಳು ಮೆಟ್ಟಿಲಿಳಿದು ಕೆಳಗೆ ಬರುತ್ತಿದ್ದಾಗ ಒಂದು ಸುವಾಸನೆ ಅವಳ ಗಮನ ಸೆಳೆಯಿತು. ಅದನ್ನರಸಿ ಅವಳು ಅಡುಗೆ ಮನೆಗೆ ಹೋದಳು. ಅಲ್ಲಿ ಅಮ್ಮ ಅಡುಗೆ ಮಾಡ್ತಾ ಇದ್ದರು. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಮುದ್ದು ಮರಿ. ಏನಿದು? ಇದು ನನ್ನ ಅಜ್ಜಿ ಹೇಳ್ಕೊಟ್ಟ ಸೀಕ್ರೆಟ್ ಅಡುಗೆ, ಸ್ಪೈಸಿ ಚಿಕ್ಪೀ ಸ್ಯಾಂಡ್ವಿಚ್. ಇದು ನಂಗೆ ತಿಂಡಿಗ? ಅಲ್ಲ, ಮಧ್ಯಾಹ್ನದ ಊಟಕ್ಕೆ. ಸೂಪರ್, ಥ್ಯಾಂಕ್ ಯು ಅಮ್ಮ. ಚೂಚು, ನಿನ್ ಸ್ಕೂಲ್ ಬಸ್ ಬರೋ ಟೈಮ್ ಆಯ್ತು, ಬೇಗ ಹೊರಡ್ಬೇಕು ನೀನು. ನಾನ್ ರೆಡಿ ಆಗಿದ್ದೀನಿ ಅಮ್ಮ. ಓಕೆ, ನಡಿ ಹೋಗೋಣ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ಗಿರಗಿರನೆ ಗಿರಗಿರನೆ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ನಮ್ಮೂರಿನ ಬೀದಿಯಲ್ಲಿ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ಗಿರಗಿರನೆ ಗಿರಗಿರನೆ. ನಮ್ ಬಸ್ಸಿನ ಚಕ್ರ ತಿರುಗುತ್ತಿವೆ ನಮ್ಮೂರಿನ ಬೀದಿಯಲ್ಲಿ. ಚೂಚುಗೆ ಹೊಟ್ಟೆ ಹಸಿಯೋಕೆ ಶುರುವಾಯಿತು. ಯಾವಾಗ ಬೆಲ್ ಹೊಡೆಯುತ್ತೋ ಅಂತ ಅವಳು ಕಾಯ್ತಾ ಇದ್ಲು. ನಮ್ಮಮ್ಮ ಇವತ್ತು ಸ್ಪೈಸಿ ಚಿಕ್ಪಿ ಸ್ಯಾಂಡ್ವಿಚ್ ಮಾಡಿದ್ದಾರೆ, ಅದನ್ನ ನೀನು ಸ್ವಲ್ಪ ಟೇಸ್ಟ್ ಮಾಡ್ತೀಯಾ? ಆಯ್ತು, ಕೊಡು. ತಗೋ. ಲಂಚ್ ಬಾಕ್ಸ್ ತೆಗೆದಾಗ ಅದರಲ್ಲಿ ಸ್ಯಾಂಡ್ವಿಚ್ ಇರ್ಲಿಲ್ಲ. ಚೂಚು ಅಳೋಕೆ ಶುರು ಮಾಡಿದ್ಲು. ಯಾರೋ ನಿನ್ ಸ್ಯಾಂಡ್ವಿಚ್ ತಿನ್ಬಿಟ್ಟಿದ್ದಾರೆ, ಅದಕ್ಕೆ ನಿನ್ ತಂದಿರೋ ಡಬ್ಬಿ ಖಾಲಿ ಇದೆ. ನಿಂಗ್ ತುಂಬಾ ಬೇಜಾರಾಗ್ತಿದೆ ಅಲ್ವಾ? ಯಾರ್ ಕದ್ದಿದ್ದು ಅಂತ ಆಮೇಲೆ ನೋಡೋಣ, ಆದ್ರೆ ಮೊದ್ಲು ನನ್ನ ಊಟನೇ ಇಬ್ರು ಹಂಚ್ಕೊಳ್ಳೋಣ ಬಾ. ಇಬ್ರು ಒಟ್ಟಿಗೆ ಕೂತು ಚೀಕು ಊಟನ ಹಂಚ್ಕೊಂಡ್ರು. ಆಮೇಲೆ ಚೂಚು ತಂದಿದ್ದ ಸೇಬ್ ತಿಂದ್ರು. ಊಟ ಮುಗಿದ್ಮೇಲೆ ಇಬ್ರು ಕ್ಲಾಸಿಗೆ ಹೋದ್ರು. ನಡಿ ಚೂಚು, ಈಗ ಮಲ್ಗೋ ಸಮಯ. Thank you.
ಊಟನೇ ಹಂಚ್ಕೊಳ್ಳೋಣ. ಯಾರೋ ನಿನ್ನ ಆಟ ಆಡಿಸ್ತಾ ಇದ್ದಾರೆ ಅನ್ಸುತ್ತೆ. ಆ ತರ್ಲೇನ್ ಇವತ್ತೇ ನಿಲ್ಸ್ಬೇಕು. ಆದ್ರೆ ಹೇಗ್ ನಿಲ್ಸೋದು ಚಿಕ್ಕು? ನಾಳೆ ನಾವಿಬ್ರು ತುಂಬಾ ಖಾರ ಇರೋ ಊಟ ತರೋಣ. ಸ್ಯಾಂಡ್ವಿಚ್ಗೆ ಜಾಸ್ತಿ ಖಾರ ಹಾಕು ಅಂತ ಅಮ್ಮಂಗ್ ಹೇಳು. ಅಷ್ಟ್ ಖಾರ ಹಾಕ್ ಅಡ್ಗೆ ಮಾಡಿದ್ರೆ ಯಾರಿಗೂ ತಿನ್ನಕ್ಕಾಗಲ್ಲ, ಮತ್ತೆ ಅವ್ರ ಒಳ್ಳೆ ಬುದ್ಧಿನೂ ಕಲಿತಾರೆ. ಒಳ್ಳೆ ಐಡಿಯಾ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಪುಟ್ಟ. ಅಮ್ಮ, ಇವತ್ತು ಎರಡು ಸ್ಯಾಂಡ್ವಿಚ್ ಮಾಡ್ಕೊಡ್ತೀಯ ನಂಗೆ? ಆ ಸ್ಯಾಂಡ್ವಿಚ್ ತುಂಬಾ ಖಾರ ಇರ್ಬೇಕು. ಸರಿ, ಆಯ್ತು ಕಂದ. ಹುಷಾರು, ಅದು ತುಂಬಾ ಖಾರ ಇದೆ. ಬೈ ಬೈ ಅಮ್ಮ, ಲವ್ ಯು. ಬೈ ಬೈ, ಲವ್ ಯು ಟೂ. ಹೊತ್ತಲ್ಲಿ ಚೂಚು ಮತ್ತೆ ಚೀಕುಗೆ ಯಾರೋ ಕಿರಿಸ್ತಾ ಇರೋ ಶಬ್ದ ಕೇಳಿಸ್ತು. ಅವರು ಆ ಕಡೆ ಹೋದಾಗ ಕಸ್ಲಿ ಹುಡುಗರ ಟಾಯ್ಲೆಟ್ ಕಡೆ ಓಡ್ತಾ ಇದ್ದ. ಅಲ್ಲಿಂದ ಅವರು ಲಾಕರ್ ಕಡೆ ಬಂದಾಗ ಚೂಚು ಬಾಕ್ಸ್ ಅಲ್ಲಿ ಅರ್ಧ ತಿಂದ ಸ್ಯಾಂಡ್ವಿಚ್ ಇತ್ತು. ಇಬ್ರು ಜೋರಾಗಿ ನಕ್ಕರು. ಅವತ್ತಿನಿಂದ ಚೂಚು ಊಟನ ಯಾರೂ ಕದೀರಿಲ್ಲ. ಅವಳು ಅದನ್ನ ಚೀಕು ಜೊತೆ ಹಂಚ್ಕೊಳ್ತಿದ್ಲು. ಕಸ್ಲಿ ಅತಿ ಆಸೆಯ ಹುಡುಗ. ಅವನು ಇಷ್ಟಪಟ್ಟಿದ್ದಲ್ಲ ಇನ್ನು ಜಾಸ್ತಿ ಬೇಕು ಅಂತಿದ್ದ. ಅಮ್ಮ, ನನಗೆ ಸ್ವಲ್ಪ ಕಾಟನ್ ಕ್ಯಾಂಡಿ ಬೇಕು. ನಿಂಗೆ ಆಗ್ಲೇ ಕೊಟ್ಟಿದ್ನಲ್ಲ ಕಸ್ಲಿ. ಹೌದು, ಆದ್ರೆ ನನಗೆ ಇನ್ನೂ ಸ್ವಲ್ಪ ಬೇಕು. ಒಂದಿನ ಚೂಚುನ ತಾಯಿ ಎಲ್ಲ ಮಕ್ಕಳಿಗೂ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದ್ರು. ಕಸ್ಲಿ, ಚೂಚು ಅವರಮ್ಮ ಐಸ್ ಕ್ರೀಮ್ ಕೊಡಿಸ್ತಾ ಇದ್ದಾರೆ. ನೀನು ಅಲ್ಲಿ ಒಳ್ಳೆ ಹುಡುಗನ್ ತರ ನಡ್ಕೋಬೇಕು. ಗೊತ್ತಾಯ್ತಲ್ವಾ ಕಸ್ಲಿ? ನನ್ಗೆ ಗೊತ್ತು ಅಮ್ಮ. ಮಕ್ಳೇ, ನೀವೆಲ್ರು ಒಂದೊಂದ್ ಸ್ಕೂಪ್ ನಿಮ್ ಫೇವ್ರೇಟ್ ಐಸ್ ಕ್ರೀಮ್ ತಗೊಳ್ಳಿ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ. ಎಲ್ಲ ಮಕ್ಕಳು ಚೆನ್ನಾಗ್ ನಡ್ಕೊಂಡ್ರು. ಅವ್ರು ಎಲ್ರೂ ತಮ್ಮ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ತಗೊಂಡ್ರು. ನಂಗೆ ಒಂದ್ ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ತೀರಾ ಪ್ಲೀಸ್? ನಂಗೆ ಒಂದು ಸ್ಕೂಪ್ ವನಿಲ್ಲಾ. ನಂಗೆ ಒಂದ್ ಸ್ಕೂಪ್ ಸ್ಟ್ರಾಬೆರಿ ಐಸ್ ಕ್ರೀಮ್ ಕೊಡಿ. ಮತ್ತೆ ನನ್ಗೊಂದು ಸ್ಕೂಪ್ ಯಮ್ಮಿ ಬಟರ್ ಸ್ಕಾಚ್. ಚೂಚು, ಚಾಚಾ, ಚೀಕಾ ಮತ್ತೆ ಚೀಕು ಒಳ್ಳೆ ರೀತಿಲಿ ನಡ್ಕೊಂಡ್ರು. ಅವ್ರೆಲ್ರೂ ಒಂದೊಂದ್ ಸ್ಕೂಪ್ನ ಅವರವರ ಮೆಚ್ಚಿನ ಐಸ್ ಕ್ರೀಮ್ ತಿಂದ್ರು. ಆದ್ರೆ ಕಸ್ಲಿ ಮಾತ್ರ ಸ್ವಲ್ಪ ಅತಿಯಾಗಿ ಆಸೆ ಪಟ್ಟ. ನನ್ಗೆ ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಮತ್ತೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಕೊಡಿ. ನನ್ಗೆ ಎಲ್ಲಾನು ಒಂದೊಂದ್ ಸ್ಕೂಪ್ ಬೇಕು. ನನ್ಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಪಾರ್ಲರ್ ನ ವ್ಯಕ್ತಿ ಕಸ್ಲಿಗೆ ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ಕೊಟ್ರು. ಅವರು ಅದನ್ನ ಒಂದ್ರ ಮೇಲೆ ಒಂದು ಜೋಡಿಸಿದ್ರು. ನಾಲ್ಕು ಸ್ಕೂಪ್ ಐಸ್ ಕ್ರೀಮ್ ನೋಡಿದ್ಮೇಲೆ ಕಸ್ಲಿಗೆ ತುಂಬಾ ಖುಷಿ ಆಯ್ತು. ಚಾಕ್ಲೇಟ್, ವೆನಿಲಾ, ಸ್ಟ್ರಾಬೆರಿ ಮತ್ತೆ ಬಟರ್ ಸ್ಕಾಚ್,
ನಾನು ಈ ನಾಲ್ಕನ್ನು ತಿನ್ಬಿಡ್ತೀನಿ. ಆದ್ರೆ ಅವನಿನ್ನೇನು ತಿನ್ನೋಕೆ ಶುರು ಮಾಡ್ಬೇಕು ಅನ್ನೋಷ್ಟ್ರಲ್ಲಿ ಐಸ್ ಕ್ರೀಮ್ ಗಳೆಲ್ಲ ಒಂದೊಂದಾಗಿ ಜಾರ್ಕೊಂಡು ಕೆಳಗೆ ಬಿದ್ದು ಹೋದ್ವು. ಈಗ ಕಸ್ಲಿ ಕೈಯಲ್ಲಿ ಖಾಲಿ ಐಸ್ ಕ್ರೀಮ್ ಕೋನಿತ್ತು. ಅಯ್ಯೋ, ಬಿದ್ದೋಯ್ತು ನನ್ ಐಸ್ ಕ್ರೀಮ್ ಎಲ್ಲ ಪೂರ್ತಿ ಕೆಳಗ್ ಬಿದ್ದೋಯ್ತು. ಕಸ್ಲಿ, ನೀನ್ ತುಂಬಾ ಆಸೆ ಪಡಬಾರ್ದಿತ್ತು. ಎಂಜಾಯ್ ಮಾಡೋದಿಕ್ಕೆ ನಿಂಗ್ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಸಾಕಾಗ್ತಿತ್ತು. ಕಸ್ಲಿಗೆ ಅವನ್ ತಪ್ಪಿನ ಅರಿವಾಯ್ತು. ನನ್ ಐಸ್ ಕ್ರೀಮ್ ಎಲ್ಲ ನೆಲಕ್ ಬಿದ್ದೋಯ್ತು. ಈಗ ನನ್ ಕೋನಲ್ಲಿ ಒಂದೇ ಒಂದ್ ಸ್ಕೂಪ್ ಐಸ್ ಕ್ರೀಮ್ ಕೂಡ ಇಲ್ಲ. ಚೂಚುನ ತಾಯಿ ತುಂಬಾ ಒಳ್ಳೆಯವರು. ಅವರು ಕಸ್ಲಿಗೆ ಇನ್ನೊಂದ್ ಐಸ್ ಕ್ರೀಮ್ ಕೊಡ್ಸಿದ್ರು. ಕಸ್ಲಿ, ಪರವಾಗಿಲ್ಲ, ನಾವು ಇನ್ನೊಂದ್ ಐಸ್ ಕ್ರೀಮ್ ತಗೊಳ್ಳೋಣ. ನನ್ಗೆ ಒಂದೇ ಒಂದ್ ಸ್ಕೂಪ್ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿ ಪ್ಲೀಸ್. ಬರೀ ಒಂದೇ ಒಂದ್ ಸ್ಕೂಪ್. ಈ ಸಲ ಕಸ್ಲಿ ದುರಾಸೆ ಪಡ್ಲಿಲ್ಲ. ಹಾಗಾಗಿ ಅವನ್ ತನ್ನ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಎಂಜಾಯ್ ಮಾಡಿಕೊಂಡು ತಿಂದ. ಎಲ್ರಿಗೂ ಇಷ್ಟವಾದ ಅಡಿಗೆನೆ ಮಾಡ್ತಾ ಇದ್ದಾರೆ, ಮತ್ತೆ ಮನೆ ಕೆಲಸ ಎಲ್ಲಾನು ಅವರೊಬ್ಬರೇ ಮಾಡ್ತಾ ಇದ್ದಾರೆ. ಚೀಕು, ಸೋಪ್ ಹಾಕೊಂಡು ಯಾವಾಗ್ಲೂ ಕೈಯನ್ ಚೆನ್ನಾಗಿ ತೊಳ್ಕೋಬೇಕು. ಆಗ್ಲೇ ಕೈ ಚೆನ್ನಾಗಿ ಕ್ಲೀನ್ ಆಗೋದು. ಡೋರೋತಿ ಮಿಸ್ ಕೂಡ ಕೈಗಳನ್ನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಹೇಳಿದಾರಲ್ವಾ. ಆಮೇಲೆ ಕಸ್ಲಿ ಅವರಮ್ಮ ಮನೆ ಪಕ್ಕದಲ್ಲಿ ಆಡ್ತಿದ್ದ ಬೇರೆ ಮಕ್ಕಳನ್ನ ತೋರಿಸಿದ್ರು. ಆ ಮಕ್ಕಳನ್ನ ನೋಡು ಕಸ್ಲಿ, ಅವ್ರ ಯಾರ ಹತ್ರನೂ ಜಾಸ್ತಿ ಗೊಂಬೆಗಳೇ ಇಲ್ಲ.